ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ನಾವು ಕಳೆದ ನಾಲ್ಕು ಭಾಗಗಳಲ್ಲಿ ಶಿವನ ಹತ್ತೊಂಬತ್ತು ಅವತಾರದಲ್ಲಿ ಹದಿನಾರು ಅವತಾರಗಳ ಬಗ್ಗೆ ಹೇಳಿದ್ದೇವೆ ಈಗ ಮುಂದುವರೆದ ಭಾಗವಾಗಿ ಇನ್ನು ಮೂರು ಅವತಾರಗಳ ಬಗ್ಗೆ ಹೇಳಲಿದ್ದೇವೆ ಹಾಗಾದರೆ ಶಿವ ತಾಳಿದ ಆ ಅವತಾರಗಳು ಯಾವುದು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹದಿನೇಳನೇ ಅವತಾರ ಬ್ರಹ್ಮಚಾರಿ ಅವತಾರ ದಕ್ಷಿಣ ಮನೆಯಲ್ಲಿ ನಡೆದ ಯಜ್ಞದ ಕುಂಡಕ್ಕೆ ಹಾರಿ ಸತಿ ಪ್ರಾಣತ್ಯಾಗ ಮಾಡಿದ ಬಳಿಕ ಹಿಮಾಲಯನ ಮನೆಯಲ್ಲಿ ಜನ್ಮ ಪಡೆದಳು ಈ ಜನ್ಮದಲ್ಲೂ ತನಗೆ ಶಿವನೇ ಪತಿಯಾಗಿ ಬರಬೇಕೆಂದು ಆಶಿಸಿ ಘೋರ ತಪಸ್ಸು ಮಾಡಿದಳು ಆಗ ಶಿವ ಬ್ರಹ್ಮಚಾರಿ ಅವತಾರದಲ್ಲಿ ಪಾರ್ವತಿಯ ಬಳಿಗೆ ಹೋದರು ಪಾರ್ವತಿ ಅವರಿಗೆ ಉತ್ತಮವಾಗಿ ಉಪಚಾರ ಮಾಡಿದಳು ಆಗ ಬ್ರಹ್ಮಚಾರಿ ಪಾರ್ವತಿಯ ತಪಸ್ಸಿಗೆ ಕಾರಣವೇನೆಂದು ಕೇಳಿದರು ಆಕೆ ಶಿವನನ್ನು ಪತಿಯಾಗಿ ಪಡೆಯುವುದೇ ನನ್ನ ತಪಸ್ಸಿಗೆ ಕಾರಣವೆಂದಳು ಆಗ ಬ್ರಹ್ಮಚಾರಿ ಶಿವರನ್ನ ನಿಂದಿಸಿದ ಪಾರ್ವತಿ ಕೋಪ ತೋರಿಸಿದಳು ಆಕೆಯ ಪ್ರೀತಿಗೆ ಮೆಚ್ಚಿದ ಶಿವ ತನ್ನ ನಿಜರೂಪ ತೋರಿಸಿದ ಹದಿನೆಂಟನೇ ಅವತಾರ ಸುನಟನರ್ತಕ ಅವತಾರ ಪಾರ್ವತಿಯ ತಂದೆ ಹಿಮಾಲಯನ ಬಳಿ ಹೆಣ್ಣು ಕೇಳಲು ಬಂದಾಗ ಶಿವ ಈ ಅವತಾರವನ್ನ ಧರಿಸುತ್ತಾನೆ ಢಮರುಗ ಹಿಡಿದು ಹಿಮಾಲಯಕ್ಕೆ ಹೋದ ಶಿವ ನೃತ್ಯ ಮಾಡಿ ಎಲ್ಲರ ಗಮನ ಸೆಳೆದ ನೃತ್ಯ ಕಂಡು ಸಂತೋಷನಾದ ಹಿಮಾಲಯ ಭಿಕ್ಷೆಯ ರೂಪದಲ್ಲಿ ಏನಾದರೂ ಕೇಳು ಎಂದು ಹೇಳಿದ ಆಗ ಶಿವ ನಿಮ್ಮ ಮಗಳು ಪಾರ್ವತಿಯನ್ನ ನನಗೆ ವಿವಾಹ ಮಾಡಿಕೊಡಿ ಎಂದು ಕೇಳಿದ ಹಿಮಾಲಯ ಕ್ರೋಧಿತನಾದ ಶಿವ ತನ್ನ ನಿಜ ರೂಪ ತೋರಿಸಿ ಅಲ್ಲಿಂದ ಹೊರಟು ಹೋದ ಆಗ ಹಿಮಾಲಯನಿಗೆ ದಿವ್ಯಜ್ಞಾನವಾಗಿ ಶಿವ ಮತ್ತು ಪಾರ್ವತಿಯ ವಿವಾಹ ಮಾಡಿದ ಹತ್ತೊಂಬತ್ತನೆಯ ಅವತಾರ ಯಕ್ಷಾವತಾರ ದೇವತೆಗಳ ಮಿಥ್ಯಾಭಿಮಾನವನ್ನ ದೂರ ಮಾಡಲು ಶಿವ ಈ ರೂಪಧಾರಣೆ ಮಾಡಿದರು ಅಮೃತ ಸೇವಿಸಿದ ನಂತರ ದೇವತೆಗಳು ಅಮರರಾದರು ಆಗ ದೇವತೆಗಳಿಗೆ ತಾವು ಎಲ್ಲರಿಗಿಂತ ಬಲಶಾಲಿ ಎಂದು ಗರ್ವ ಬಂದಿತು ಆಗ ಶಿವ ಯಕ್ಷನ ರೂಪ ತಾಳಿ ಒಂದು ಹುಲ್ಲಿನ ಕಡ್ಡಿ ತೋರಿಸಿ ಅದನ್ನು ಗಾಳಿಯಲ್ಲಿ ತೇಲುವಂತೆ ಸುಡುವಂತೆ ಮುಳುಗಿಸುವಂತೆ ಮಾಡಿ ಎಂದು ದೇವತೆಗಳಲ್ಲಿ ಹೇಳುತ್ತಾನೆ ದೇವತೆಗಳು ಎಷ್ಟೇ ಪ್ರಯತ್ನಪಟ್ಟರೂ ಆ ಹುಲ್ಲು ಕಡ್ಡಿಯನ್ನು ಅಲ್ಲಾಡಿಸಲು ಆಗಲಿಲ್ಲ ಆಗ ಶಿವ ತನ್ನ ನಿಜರೂಪ ತೋರಿಸಿ ದೇವತೆಗಳ ಅಹಂಕಾರವನ್ನು ಮುರಿಯುತ್ತಾನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ